ಅನೇಕ ಆಸೆಗಳಿದ್ರೂ ಕೂಡ ಬದುಕಬೇಕು ಬೆಳಿಬೇಕನ್ನುವಂತ ಆಸೆ ಇದ್ರೂ ಕೂಡ ತನ್ನ ಜೀವವನ್ನ ಕಳೆದುಕೊಂಡಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆ ಕುಟುಂಬದ ಜೊತೆ ನಿಂತ್ಕೊಂಡಿದೆ. ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಯೊಬ್ಬರು ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಇದು ರಾಜಕೀಯವಾಗಿ ಅಲ್ಲ, ನಾವು ಸತ್ತ ಮನೆಯಲ್ಲಿ ರಾಜಕಾರಣ ಮಾಡುವಂತ ಅನಿವಾರ್ಯತೆ ನಮ್ಮ ಪಕ್ಷಕ್ಕೆ ಬಂದಿಲ್ಲ. ಆದ್ರೆ ಏನು ಅವನು ಡೆತ್ ನೋಟ್ ನಲ್ಲಿ ಬರೆದಿದ್ದಾನೆ, ಕರಪ್ಷನ್ ಚಾರ್ಜ್ 40% ಲಂಚವನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿ, ಈಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈಶ್ವರಪ್ಪ ಅವರ ಮಗ ಮತ್ತು ಇನ್ನೋರ್ವ ಪ್ರಭಾವಿ ಶಾಸಕರು ಆ ಸಂತೋಷ್ ಅವ್ರಿಗೆ ಧಮಕಿಯನ್ನ ಕೊಟ್ಟಿದ್ರು ಅನ್ನುವಂತ ಒಂದು ಮೆಸೇಜ್ ಕೂಡ ಅವರ ಕಡೆಯಿಂದ ಈಗ ನನಗೆ ಬಂದಿದೆ. ಈ ಎಲ್ಲಾ ಒತ್ತಡಕ್ಕೆ, ಯಾಕಂದ್ರೆ ಇದು ನಾನು ಅದು ಬರ್ತಾರೆ, ನಮ್ಮ ಹಿರಿಯ ನಾಯಕರು ಮಧ್ಯಾಹ್ನ ಬರ್ತಾರೆ, ಅವ್ರು ಖಂಡಿತ ತಮಗೆ ಹೇಳ್ತಾರೆ. ನಾನು ಒಬ್ಬ ಪಕ್ಷದ ಇದು ಇರೋದ್ರಿಂದ ಅದನ್ನ ಅವ್ರ ಬಾಯಿಂದ ಹೇಳಿದ್ರೆ ಅದಕ್ಕೆ ಒಂದು ಇದಿರ ಬೆಲೆ ಇರುತ್ತೆ ಅಂತ ನಾನು ಹೇಳಿಕೆ. ಬೆಲೆ ಏರಿಕೆ ಮುಖವಾಡನ್ನ ಡೈವರ್ಟ್ ಮಾಡ್ಲಿಕ್ಕೆ ಶಿವಮೊಗ್ಗದಲ್ಲಿ ಹರ್ಷ ಸಾವಿನಲ್ಲಿ ಯಾವ ರೀತಿ ಈಶ್ವರಪ್ಪನವರು ಭಾಗವಹಿಸಿದ್ರು, ಆ ಹೆಣವನ್ನ ಎಷ್ಟು ಗಂಟೆ ಕಾಲ ಯಾವ್ದು ಸೆಕ್ಷನ್ ಇದ್ದಂತ ಸಂದರ್ಭ 104 ಸೆಕ್ಷನ್ ಇದ್ದಂತ ಕರ್ಫ್ಯೂ ಇದ್ದಂತ ಸಂದರ್ಭದಲ್ಲಿ ಇಡೀ ಶಿವಮೊಗ್ಗ ಮೆರವಣಿಗೆ ಮಾಡಿ ಅದನ್ನ ಒಂದು ರಾಜಕೀಯ ಬಣ್ಣ ಅದರಿಂದ ಫಾಯ್ದೆ ತಗೊಳಕ್ಕೆ ಅವ್ರಿಗೆ ಅನಿವಾರ್ಯತೆ ಇದೆ. ಅರುಣ್ ಸಿಂಗ್ ಜಿ ಅವ್ರಿಗೆ ಈ ಕರ್ನಾಟಕ ರಾಜ್ಯದ ಮಹಿಮೆ ಇನ್ನೂ ಗೊತ್ತಿಲ್ಲ. ಒಬ್ಬ ಶಾಸಕಿಯಾಗಿ ಹೇಗೆ ಇಂದಿರಾ ಗಾಂಧೀಜಿ ಅವರಿಗೆ ಕರ್ನಾಟಕಕ್ಕೆ ಭವಿಷ್ಯ ಕೊಟ್ಟು ಇಡೀ ದೇಶಕ್ಕೆ ಕರ್ನಾಟಕ ಕಾಂಗ್ರೆಸ್ಗೆ ಭವಿಷ್ಯ ರೂಪಿಸ್ತು, ಅದೇ ರೀತಿ
ನಾವು ರಾಜಕಾರಣ ಇದರಲ್ಲಿ ಮಾಡೋದಿಲ್ಲ ಆದರೆ ಮುಂಬರುವಂತ ದಿನದಲ್ಲಿ ಕರ್ನಾಟಕದಿಂದನೇ ಕಾಂಗ್ರೆಸ್ ಇನ್ನೊಮ್ಮೆ ಉದಯ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸುತ್ತೇನೆ बेलगाम शहर कांग्रेस के तरफ से जो मोर्चा निकाला है आप सभी जानते हैं कि बेलगाम नगरवासी के और हमारे एमएलए श्री लक्ष्मी अब्बाड़कर के कॉन्स्टिट्यूशन से आए हुए श्री संतोष पाटिल जी ने जो आत्महत्या किए जो 40% उनके पास उनके ग्रामीण विकास के मंत्री जिन्होंने जो कमीशन मांगा उस तहत के आज ये मोर्चा निकाला था। मोर्चे का मतलब इतना ही है कि जो मोदी सरकार 2014 से आज तक जी 2000 मैं आपको दोहराता हूँ 2014 में जो मैनिफेस्टो उन्होंने दिए थे उसमें भ्रष्टाचार निर्मूल करूँगा तो 2022 भी खत्म होने तक इनका भ्रष्टाचार निर्मूलन कब होगा? जो बोलने वाले मोदी जी या सेंट्रल गवर्नमेंट में या किसी स्टेट में भ्रष्टाचार कम किए हैं तो तुम 2014 में जो मैनिफेस्टो दिए थे उसमें आप बोले थे कि भ्रष्टाचार। आपको और एक बात मैं कहना चाहता हूँ, एक महीने के पहले जो मोदी जी ने मन की बात में उन्होंने बात की थी भ्रष्टाचार ऐसा निर्मूलन नहीं होगा उसका लोगों का साथ हुआ था। फिर 2014 में जब इन्होंने अपने मैनिफेस्टो में डालते उस टाइम पे इनको याद नहीं आया, यही है ये बीजेपी का तहत। मेरे को ये बताइए कौन से सेक्टर में या कौन से डिपार्टमेंट में इन्होंने अच्छा काम किए हैं ताकि एक आम आदमी अपना जीवन चल सके।